ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ವೇಯಲ್ಲಿ ಆ್ಯಂಡ್ ಈಸಿ ವೇಯಲ್ಲಿ ವೆಯ್ಟ್ನ ಹೇಗೆ ಲಾಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲಾಟ್ಸ್ ಆಫ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡೋ ರೆಮಿಡಿ ಸ್ಕಿನ್ಗೂ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಆಗಲಿಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವ ಅಧಿಕ ಕೊಬ್ಬು ಕರಗಿ ತೂಕ ಇಳಿಯುವುದಕ್ಕೂ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ತುಂಬಾ ಒಳ್ಳೆಯದು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಒಂದು ಸಲ ನಿಮ್ಮ ವೆಯ್ಟ್ನ ತುಂಬ ಹೆಲ್ತಿ ವೇಯಲ್ಲಿ ಲಾಸ್ ಆಗಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದನ್ನ ಹೇಗಪ್ಪ ಮಾಡೋದು ಅಂತಂದರೆ ಫಸ್ಟ್ ನಾವು ಒಂದು ಕಪ್ಪಲ್ಲಿ ಪುದೀನ ಹಾಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಕಾಮ ಕಸ್ತೂರಿ ಅಥವಾ ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ ಅದಾದಮೇಲೆ ಬಿಸಿನೀರು ಬೆರೆಸ್ಕೊಳ್ಳಿ ಫ್ರೆಂಡ್ಸ್ ಬಿಸಿನೀರು ಆಮೇಲೆ ನಿಮಗೆ ಬೇಕು ಅಂತ ಅಂದರೆ ಟೇಸ್ಟ್ಗೆ ಲೆಮೆನ್ ಹಾಕೋಬೇಕು ಇದಷ್ಟನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ದಿನ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಫ್ರೆಂಡ್ಸ್ ಕಾಮ ಕಸ್ತೂರಿಗೂ ಚಿಯಾ ಸೀಡ್ಸು ಎರಡು ಬೇರೆ ಬೇರೆ ಎರಡಕ್ಕೂ ಅದರದೇ ಆದಂಥ ವ್ಯತ್ಯಾಸ ಇದೆ ಕಾಮಕಸ್ತೂರಿ ತುಳಸಿ ಗಿಡದ ತರಹ ನಮ್ಮಲ್ಲಿ ಎಲ್ಲೆಡೆ ಬೆಳೆಯುವ ಸಸ್ಯವಾದರೆ ಚಿಯಾ ಸೀಡ್ಸ್ ಮೆಕ್ಸಿಕೋ ದೇಶದ ಸಸ್ಯವಾಗಿದ್ದು ನಮಗೆ ಪರಿಚಯವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಫ್ರೆಂಡ್ಸ್ ಚಿಯಾ ಬೀಜದಲ್ಲಿ ಅಧಿಕವಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದ್ದು ಜೀರ್ಣವಾಗುವ ನಾರಿನಾಂಶ ಬಹಳಷ್ಟು ಮತ್ತು ವಿಟಮಿನ್ಗಳು ಕೂಡ ಇರುವುದರಿಂದ ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಕಲ್ಮಶಗಳನ್ನು ಹಾನಿಕಾರಕ ವಿಷಗಳನ್ನು ಹೊರಹಾಕಲು ಸಹಕರಿಸುತ್ತದೆ ಅಲ್ಲದೆ ಇದನ್ನು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಅಧಿಕವಾಗಿ ರಕ್ತದೊತ್ತಡ ಇರುವವರು ರಕ್ತದೊತ್ತಡವನ್ನು ಸಮಸ್ಥಿತಿಗೆ ತರುವಲ್ಲಿ ಸಹಾಯಕಾರಿ ದಿನ ಬೆಳಗ್ಗೆ ಡ್ರಿಂಕನ್ನು ಸೇವಿಸುವುದರಿಂದ ದೇಹ ಹಾಗೂ ಮನಸ್ಸು ಉತ್ಸಾಹದಿಂದ ಇರುತ್ತದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರಿಗಾದ್ರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದರೆ ಈ ಹೇಳ್ತೀವೇನ ಟ್ರೈ ಮಾಡಿ ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್